ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ನೆಕ್ಸ್ಟ್ ಎಸ್ನ ಮುಂದಿನ ಕ್ಷೇತ್ರ ಚಿಕ್ಕಬಳ್ಳಾಪುರ ಒನ್ ಅಂಡ್ ಓನ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಕ್ಷೇತ್ರ ಬಿಜೆಪಿಯಿಂದ ಅವರೇ ಅಭ್ಯರ್ಥಿ ಕಾಂಗ್ರೆಸ್ ನಿಂದ ಅಚ್ಚರಿ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡುದು ಪ್ರದೀಪ್ ಈಶ್ವರ್ ಜೆಡಿಎಸ್ ಇಂದ ಮಾಜಿ ಶಾಸಕರು ಕೆಪಿ ಬಚ್ಚೇಗೌಡ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತಿತ್ತು ಯಾಕಂದ್ರೆ ಕಳೆದ ಬಾರಿ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಸು ಜೆಡಿಎಸ್ ಅವರ್ ಸೇರಿದ್ರು ಸಹ ಅವ್ರು ಮಾತಾಡಲಿಲ್ಲ ಈಗ್ಲೂ ಸುಧಾಕರ್ ಅವರನ್ನ ಸೋಲಿಸೋಕೆ ಸಾಧ್ಯ ಇಲ್ಲ ಅನ್ನೋ ಮಾತು ಚರ್ಚೆಯಲ್ಲಿದೆ ಕೊತೂರ್ ಮಂಜು ಬರಕ್ ಆಗಲಿಲ್ಲ ವಿನಯ ಶ್ಯಾಮ್ಗೆ ಅವಕಾಶ ಆಗ್ಲಿಲ್ಲ ಭರಕ್ಷಾರಾಮಯ್ಯ ತಿರುಗು ನೋಡ್ಲಿಲ್ಲ ಆದ್ರೆ ಇಷ್ಟು ದಿನ ಸುಧಾಕರ್ ಅವ್ರ ಜೊತೆಲೆ ಇದ್ದಂತಹ ಪ್ರದೀಪ್ ಈಶ್ವರ್ ಪರಿಶ್ರಮ ನಿಟ್ಟ ಅಕಾಡೆಮಿಯ ಮಾಲಿಕ್ರು ಎಸ್ ಮುಖ್ಯಸ್ಥರು ಅವ್ರಿಗಾಗಿ ಕಾಂಗ್ರೆಸ್ ಶೀಕರಣ ತಗೊಂಡಿದ್ದಾರೆ ಆದರೆ ಈ ಡಾಕ್ಟರ್ ಸುಧಾಕರ್ ಎಲ್ಲರೂ ಏಳು ಕೆರೆ ನೀರ್ ಕೊಡೋ ಇವರು ಏಳು ಕೆರೆ ನೀರು ಕುಡ್ದಂಗೆ ಎಲ್ಲಾ ರೀತಿಯಲ್ಲೂ ಕೂಡ ಪಳಗಿದ್ದಾರೆ ಚಾಣಕ್ಯಾರಿದ್ದಾರೆ ಅವ್ರ ಪ್ರತಿಸ್ಪರ್ಧಿಯಾಗಿ ಪ್ರದೀಪ್ ಈಶ್ವರ್ ಇದಾರಲ್ಲ ಅವರು ಪಂಟ್ರೆ ಒಂಥರ ದಿಗ್ಗಜರ ಕಾಳಗಾನ ಇದು ಬಟ್ ರಾಜಕೀಯ ಹೇಗ್ ಮಾಡಬೇಕು ಎಲ್ಲಾ ಇದೊಂದು ಸ್ಪಾಟಿಕೆ ಮಾಡ್ತಾರ ಅವ್ರ ಒಂಥರ ಪ್ರದೀಪ್ ಈಶ್ವರ್ ಅದ್ಭುತವಾಗಿ ಭಾಷಣ ಮಾಡ್ತಾವ್ರೆ ಒಳ್ಳೊಳ್ಳೆ ಡೈಲಾಗ್ ಹೊಡಿತಾವ್ರೆ ನಾನು ಬೇನಾಮಿ ಎಲ್ಲ ಸುನಾಮಿ ಸುನಾಮಿ ಅಂತ ಅಂತೆಲ್ಲ ಡೈಲಾಗ್ ಹೊಡಿತಾ ಇದಾರೆ ಬಟ್ ಗ್ರೌಂಡ್ ಅಲ್ಲಿ ಜನ ತೀರ್ಮಾನದ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಸುಧಾಕರ್ ಈಸಿ ಟಾಸ್ಕ್ ಏನಲ್ಲ ಈಸಿ ಟಾಸ್ಕ್ ಏನಲ್ಲ ಅವ್ರೆ ನಾನ್ ಮತ್ತೆ ಗೆಲ್ತೀನಿ ನಮ್ದು ಸರ್ಕಾರ ಬರುತ್ತೆ ನನ್ ಮಂತ್ರಿ ಆಗ್ತೀನಿ ಅಂತ ಹಣೆ ಬರ ಚೆನ್ನಾಗಿದ್ರೆ ಮುಖ್ಯಮಂತ್ರಿ ಆಗ್ತೀನಿ ಅಂತಾನು ಅನ್ಕೊಂಡವ್ರೆ ಯಾರು ಡಾಕ್ಟರ್ ಕೆ ಸುಧಾ ಚಿಕ್ಕಬಳ್ಳಾಪುರ ಜನ ಮಾತಾಡ್ಸ್ರೆ ನೆಕ್ಸ್ಟ್ ಸಿಎಂ ಸಿ ನಮ್ ಸುಧಾಕರ್ ಸಾಹೇಬರು ಅಂತಾರೆ ಸೊ ಹಂಗೈತೆ ನೋಡ್ಬೇಕು ಅಲ್ಲಿ ಜನ ವೋಟ್ ಆಗ್ತಿರೋದು ಬಿಜೆಪಿ ಅಂತಲ್ಲ ಸುಧಾಕರ್ ಅಂತ ಟ್ರೆಂಡ್ ಇರೋದು ಮುಂದಿನ ಕ್ಷೇತ್ರ ಅಷ್ಟೇ ರಾಮಚಂದ್ರ ಸುಧಾಕರ್ ಅವ್ರನ್ನ ಸೋಲ್ಸ್ಲಿಕ್ಕೆ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಇಬ್ರು ಒಂದಾಗಿ ಹೋರಾಟ ಕೊಟ್ರೆ ಮಾತ್ರ ಗೆ ಫೈಟ್ ಕಾಂಗ್ರೆಸ್ ಜೆಡಿಎಸ್ ಉತ್ತರ ದಕ್ಷಿಣ ಧ್ರುವ ಒಂದಾಗದ್ ಕಷ್ಟ ಸರ್ಕಾರ ಮಾಡಿದೆ ದಾಖಲೆ ಸಾಧನೆ ಅದು ಹೌದು ಒಂದಾಗಿ ಅವ್ರನ್ನ ಸೋಲ್ಸ್ಬೇಕಾಗತ್ತೆ ಒಂದು ಒಬ್ಬರೇ ನಿಂತ್ಕೋಬೇಕು ಹಿಂಗೆ ಜೆ ಡಿ ಎಸ್ ಇಂದಲೂ ಬಚ್ಚೇಗೌಡರು ಕಾಂಗ್ರೆಸ್ ಇಂದ ಪ್ರದೀಪೀಶ್ವರ್ ಇಬ್ಬರು ಡಿವೈಡ್ ಆಗೋದ್ರೆ ಸುಧಾಕರ್ ಅವ್ರನ್ನ ಸೋಲ್ಸೋದು ಅಸಾಧ್ಯ ಅನ್ನೋದು ಮಾತು